ಬರ್ತಾ ಇದೆ. ಹೈಕೋರ್ಟ್ನಲ್ಲಿ ಇವತ್ತು ಆರೋಪಿ ದರ್ಶನ್ ಜಾಮೀನು ಭವಿಷ್ಯ ನಿರ್ಧಾರವಾಗಲಿದೆ. ರೆಗ್ಯುಲರ್ ಬೇಲ್ಗೆ ಅರ್ಜಿಯನ್ನು ಸಲ್ಲಿಸಲಿದ್ದಾರೆ ಆರೋಪಿ ದರ್ಶನ್ ಪರ ವಕೀಲರು. ರೆಗ್ಯುಲರ್ ಬೇಲ್ಗೆ ಅರ್ಜಿಯನ್ನು ಸಲ್ಲಿಸಲಿದ್ದಾರೆ. ಇಂದು ಕೊಲೆ ಆರೋಪಿ ದರ್ಶನ್ ಜಾಮೀನು ಅರ್ಜಿಯ ವಿಚಾರಣೆ ಬರಲಿದೆ ಕೋರ್ಟ್ ಮುಂದೆ. ಹೈಕೋರ್ಟ್ನಲ್ಲಿ ಇವತ್ತು ಆರೋಪಿ ದರ್ಶನ್ ಜಾಮೀನು ಭವಿಷ್ಯ ಏನಾಗಬಹುದು ಅನ್ನುವಂಥ ಕುತೂಹಲ ಇದೆ. ರೆಗ್ಯುಲರ್ ಬೇಲ್ಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಆರೋಪಿ ದರ್ಶನ್. ಈಗಾಗಲೇ ಮೆಡಿಕಲ್ ಬೇಲ್ ಮೇಲೆ 6 ವಾರಗಳ ಒಂದು ಬೇಲ್ ಪಡ್ಕೊಂಡು ಹೊರಗೆ ಟ್ರೀಟ್ಮೆಂಟ್ಗೆ ಅಂತ BGS ಆಸ್ಪತ್ರೆಗೆ ದಾಖಲಾಗಿರುವಂಥ ದರ್ಶನ್ ಇದೀಗ ರೆಗ್ಯುಲರ್ ಬೇಲ್ಗೂ ಕೂಡ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ದರ್ಶನ್ ಸೇರಿ 6 ಮಂದಿ ಆರೋಪಿಗಳ ಜಾಮೀನು ಭವಿಷ್ಯ ಇವತ್ತು ನಿರ್ಧಾರವಾಗುತ್ತೆ. ಆರೋಪಿಗಳು A1 ಆರೋಪಿ ಪವಿತ್ರಗೌಡ, ನಾಗರಾಜ್, ಅನುಕುಮಾರ್, ಲಕ್ಷ್ಮಣ್, ಜಗದೀಶ್ ಜಾಮೀನು ಅರ್ಜಿಯ ವಿಚಾರಣೆ ಕೂಡ ಇವತ್ತು ಹೈಕೋರ್ಟ್ನಲ್ಲಿ ನಡೆಯಲಿದೆ. ನ್ಯಾಯಮೂರ್ತಿ ವಿಶ್ವಜಿತ್ ಶೆಟ್ಟಿ ಪೀಠದಲ್ಲಿ ವಿಚಾರಣೆ ನಡೆಯಲಿದೆ. ಅನಾರೋಗ್ಯ ಕಾರಣಕ್ಕೆ ಮಧ್ಯಂತರ ಜಾಮೀನನ್ನು ಪಡೆದಿದ್ದಾರೆ ದರ್ಶನ್. ಮೆಡಿಕಲ್ ಬೇಲ್ ಪಡ್ಕೊಂಡಿದ್ದಾರೆ. ಇದರ ನಡುವೆ ರೆಗ್ಯುಲರ್ ಬೇಲ್ಗೂ ಕೂಡ ಅರ್ಜಿಯನ್ನು ಸಲ್ಲಿಸಿರುವಂಥದ್ದು ನಟ ದರ್ಶನ್. ಹಾಗಾಗಿ ದರ್ಶನ್ಗೆ ಬೇಲ್ ಸಿಗುತ್ತಾ ಈ ಕುತೂಹಲ ಇದೆ. ಇದರ ಜೊತೆಗೆ ಪವಿತ್ರಗೌಡ ಕೂಡ ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ಅಭಿಷೇಕ್ ಅವರಿಂದ. ಅಭಿಷೇಕ್, ಹೈದರಾಬಾದ್ನ CFSLನಿಂದ ಸಾಧ್ಯವಾಗದ ಮೊಬೈಲ್ನಲ್ಲಿ ಡಿಲಿಟ್ ಆಗಿದ್ದಂಥ ಫೋಟೋಗಳ ರಿಟ್ರೀವ್ ಬೆಂಗಳೂರಿನ FSLನಿಂದ ಹೇಗೆ ಸಾಧ್ಯ ಆಯಿತು ಅಂತ? ಗೊತ್ತಂತ ದರ್ಶನ್ ಕೇಸ್ ನ ನೋಡೋದಾದ್ರೆ ಇದೀಗ ರಿಟ್ರೈ ಫೋಟೋಗಳದೇ ಸುದ್ದಿ ಅಂತ ಹೇಳುತ್ತೆ. ಯಾಕಂದ್ರೆ ಏನು ಇವರು ಅಕ್ಯೂಸ್ಗಳನ್ನ ಫೋನ್ಗಳನ್ನ ವಶಕ್ಕೆ ಪಡ್ಕೊಂಡು FSL ರಿಪೋರ್ಟ್ಗೆ ಕಲ್ತಿದ್ರು. FSL ರಿಪೋರ್ಟ್ ನಲ್ಲಿ ಒಂದಿಷ್ಟು ಫೋಟೋಗಳನ್ನ ಮತ್ತೆ ವಿಡಿಯೋಗಳನ್ನ ರಿಟ್ರೈ ಮಾಡುವಂತ ಕೆಲಸವನ್ನ ಮಾಡಿದ್ರು. ಆದ್ರೆ ಆರೋಪಿ ಪುನೀತ್ ಏನಿದ್ದಾನೆ ಆತನ ಫೋನ್ ಕೂಡ ಐಫೋನ್ ಅನ್ನ ರಿಟ್ರೈ ಮಾಡ್ಲಿಕ್ಕೆ ಕಲ್ತಿದ್ರು. ಅಂದ್ರೆ ಆ ಟೈಮಲ್ಲಿ ಪುನೀತ್ ಇಲ್ಲಿಂದ ಅಂದ್ರೆ ಗೋವಾಗ್ ಹೋಗಿದ್ದ ಅಂತ ಮಾಹಿತಿ. ಯಾಕಂದ್ರೆ ಆತ ಹೆದರ್ಕೊಂಡು ಓಡಿ ಹೋಗಿದ್ದ. ಆತನನ್ನ ಹಿಡ್ಕೊಂಡ್ ಬಂದಿದ್ರೆ ದೊಡ್ಡ ವಿಚಾರ. ಹಿಡ್ಕೊಂಡ್ ಬಂದಂತ ಸಂದರ್ಭದಲ್ಲಿ ಆತನ ಫೋನ್ ಅನ್ನ ಚೆಕ್ ಮಾಡ್ತಾರೆ. ಚೆಕ್ ಮಾಡಿದಂತ ಸಂದರ್ಭದಲ್ಲಿ ಐಫೋನ್ ಲಾಸ್ ಆಗಿರುತ್ತೆ. ಈತ ಜೆಸಿಲ್ ಇರ್ತಾನೆ. ಜೆಸಿಲ್ ಇದ್ದಂತ ಸಂದರ್ಭದಲ್ಲಿ ಇವರು ಫಸ್ಟ್ FSL ಗೆ ಕೊಡ್ತಾರೆ. FSL ಅಲ್ಲಿ ಇದು ಆಗಲ್ಲ, ಡೈರೆಕ್ಟ್ ಆಗಿ ಇದು ಹೈದರಾಬಾದಿನ CFSL ಗೆ ಕಳಿಸ್ತಾರೆ. CFSL ಕೂಡ ಐಫೋನ್ ಅನ್ನ ನಾವು ಅನ್ಲಾಕ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ವಾಪಸ್ ಕೊಟ್ಟಂತ ಫೋನ್ ಅನ್ನ ಕೂಡ ಮತ್ತೆ ಬೆಂಗಳೂರಿನ ಒಬ್ಬ ಅಧಿಕಾರಿ ಏನು ಇವಾಗ DCP ಗಿರೀಶ್ ಅವರ ಸ್ನೇಹಿತರಿರ್ತಾರೆ, ಅವರು ಹೇಳ್ತಾರೆ ಆ ಫೋನ್ ಅನ್ನ ಮತ್ತೊಮ್ಮೆ ಕೊಟ್ಕೊಳ್ತಿ, ನಾವು ಮತ್ತೊಮ್ಮೆ ಟ್ರೈ ಮಾಡ್ತೀವಿ ಅಂತ. ಟ್ರೈ ಮಾಡಿದಂತ ಸಂದರ್ಭದಲ್ಲಿ ಐಫೋನ್ ಅನ್ಲಾಕ್ ಆಗುತ್ತೆ. ಅನ್ಲಾಕ್ ಆದ್ಮೇಲೆ ರೋಚಕ ಕಟ್ಟಿಸ್ತೇನಂದ್ರೆ ದರ್ಶನ್ ನ ಇದ್ದಂತಹ ಒಂದ್ 8 ಫೋಟೋಗಳು ಆ ಒಂದು ಫೋನ್ ಅಲ್ಲಿ ಇರ್ತದೆ. ಅದು 1500 ಫೋಟೋಗಳ ಮಧ್ಯ ಯಾವಾಗ ಫೋನ್ ಅನ್ಲಾಕ್ ಆಗುತ್ತೆ, ಅನ್ಲಾಕ್ ಆದಂತ ಫೋನ್ ಅನ್ನ ACP ಆಫೀಸ್ ಕೊಟ್ಕೊಳ್ತಾರೆ. ACP ಆಫೀಸ್ ನಲ್ಲಿ ಕಾರ್ಯನಿರ್ವಹಿಸಿದ್ದಂತಹ ಇಬ್ಬರು ಪೊಲೀಸ್ ನ ಪೇದೆಗಳು ಈ ಒಂದು ಫೋಟೋಗಳನ್ನ ಡೌನ್ಲೋಡ್ ಮಾಡಿ ಒಂದೊಂದೇ ಫೋಟೋವನ್ನ ಹುಡುಕಂತ ಸಂದರ್ಭಗಳಲ್ಲಿ ಸೇಮ್ ಡೇಟ್ ಸೇಮ್ ಜಾಗದಲ್ಲಿ ದರ್ಶನ್ ಅವರು ಅಂದ್ರೆ ಪಟ್ಟಣಗರ ಶೆಟ್ಟು ಬಳಿ ಇದ್ದಂತ ಸಂದರ್ಭದಲ್ಲಿ ತೆಗೆದಂತ ಫೋಟೋಗಳು ಸಿಗ್ತವೆ. ಆ ಒಂದು ಫೋಟೋಗಳು ಇದೀಗ ಈ ಒಂದು ಕೃತ್ಯ ಮತ್ತಷ್ಟು ಪೂರಕ ಕೊಟ್ಟಿದೆ ಅಂತ ಹೇಳ್ಬೋದು. ಯಾಕೆಂದ್ರೆ ನಾನು ಅಲ್ಲಿ ಆಸ್ತಿ ಒತ್ತು ಇರ್ಲಿಲ್ಲ ಅಂತ ಏನು ದರ್ಶನ್ ಹೇಳಿಕೆ ಕೊಟ್ಟಿದ್ದ, ಅದಕ್ಕೆ ವಿರುದ್ಧವಾಗಿ ಈ ಫೋಟೋಗಳು ಈಗ ಸಿಕ್ಕಿರ್ತಕ್ಕಂಥದ್ದು. ಜೊತೆಗೆ ದರ್ಶನ್ ಅವರು ಹಲ್ಲೆ ಮಾಡಿ ಅಲ್ಲಿಂದ ಹೊರಡುವಂತ ಸಂದರ್ಭದಲ್ಲೂ ಕೂಡ ಫೋಟೋಗಳಿಗೆ ಪೋಸ್ ಕೊಟ್ಟಿರ್ತಕ್ಕಂಥದ್ದು ಕೂಡ ಒಂದು ಕಡೆ ಎಲ್ಲೋ ಈ ಒಂದು ಪ್ರಕರಣಕ್ಕೆ ಟ್ವಿಸ್ಟ್ ಅಂತ ಹೇಳ್ಬೋದು. ಯಾಕಂದ್ರೆ ಫೋಟೋ ಗೀಲಿಂದ ಮತ್ತೆ ದರ್ಶನ್ ಈಗ ಲಾಕ್ ಆಗಿದ್ರು ಅಂತ ಹೇಳ್ಬೋದು. ಹಾಗಾಗಿ ಹೈದರಾಬಾದ್ನ IFSL ಮಾಡಿದಂತ ಕೆಲಸವನ್ನ ಬೆಂಗಳೂರಿನ FSL ವರದಿ ಮಾಡಿ 8 ಫೋಟೋಗಳನ್ನ ರಿಕವರಿ ಮಾಡಿರ್ತಕ್ಕಂಥದ್ದು. ಅದು ಕೂಡ ಈಗಾಗಲೇ ಏನು ಇವರು 1500 ಪುಟಗಳ ಚಾರ್ಜ್ ಶೀಟ್ ಅನ್ನ ಈಗ ಕೋರ್ಟಿಗೆ ಕೊಟ್ಟಿದ್ರು, ಅಂದ್ರೆ ಅಡಿಷನಲ್ ಚಾರ್ಜ್ ಶೀಟ್ ಅನ್ನ ಮಾಡಿ ಕೋರ್ಟಿಗೆ ಕೊಟ್ಟಿದ್ರು. ಅದರಲ್ಲಿ ಈ ಫೋಟೋಗಳನ್ನು ಸೇರಿಸಿ ಕೂಡ ಕೊಟ್ಟಿರ್ತಕ್ಕಂಥದ್ದು. ಒಂದು ಕಡೆ ದರ್ಶನ್ ಬೇಲ್ ಮೇಲೆ ಏನು ಮೆಡಿಕಲ್ ಬೇಲ್ ಮೇಲೆ ಚಿಕಿತ್ಸೆ ಪಡಿಸಿದ್ರೆ, ಮತ್ತೊಂದು ಕಡೆ ಈ ಚಾರ್ಜ್ ಶೀಟ್ ಮತ್ತೆ ಈ ಫೋಟೋಗಳು ಕೂಡ ಈಗ ಅದಕ್ಕೆ ಸಾಕ್ಷಿ ಆಗಿರ್ತಕ್ಕಂಥದ್ದು. ಹಾಗಾಗಿ ಈ ಒಂದು ಕೊಲೆಗೆ ಸಂಬಂಧಪಟ್ಟ ಹಾಗೆ ಮತ್ತೆ ಈ ಫೋಟೋಗಳು ಕೂಡ ದರ್ಶನ್ ಕೇಸ್ಗೆ ಸಾಕ್ಷಿಗಳಾಗಿ ಇವಾಗ ಕೋರ್ಟ್ಗೆ ಕೊಟ್ಟಿರ್ತಕ್ಕಂಥದ್ದು. ಧನ್ಯವಾದ ಅಭಿಷೇಕ್ ತಮ್ಮ ಮಾಹಿತಿಗಾಗಿ.